Pi sunitena, tarora pi sakishuna, amanina, manadena, kirtaniya sadahari. Undu hulligintalu, namratina. Mara is to sana, adakinta hit to sahani inda, amanina, ahankara vilade, yellegu guru kodori itieli, idukundu, pujaniya sadah, paramatpana smarane, nirantar marabeku. ಇದು ಚೈತನ್ಯ ಪ್ರಭುಗಳ ಸಂದೇಶ. ಜೀವನದಲ್ಲಿ ನಮ್ರತೆ, ಸಹಿಷ್ಣುತೆ ಮತ್ತು ಮತ್ತೊಬ್ಬರನ್ನು ಗೌರವಿಸಿಕೊಂಡು ತಾನು ಯಾವ ಥರದ ಅಹಂಕಾರವಿಲ್ಲದೆ ಬದುಕಬೇಕು, ಹರಿಯ ಕೃಷ್ಣನ ಸ್ಮರಣೆ ಮಾಡಬೇಕು. ಇಂಥ ಉತ್ತಮ ಸಂದೇಶ, ಅದನ್ನು ಚೈತನ್ಯ ಮಹಾಪ್ರಭುಗಳು ನೀಡಿದ್ದಾರೆ. ಅವರ ಸಂದೇಶ ಮತ್ತು ಕೃಷ್ಣನ ಸಂದೇಶ, ಇದನ್ನು ಜಗತ್ತಿನಾದ್ಯಂತ ಹರಡಿಸುವ ದೊಡ್ಡ ಭಕ್ತಿ ಕ್ರಾಂತಿ, ಆಧ್ಯಾತ್ಮಿಕ ರಾಯಭಾರಿ, ನಮ್ಮ ನಾಡಿನ ಆಧ್ಯಾತ್ಮಿಕ ರಾಯಭಾರಿಯಾಗಿ ಭಕ್ತಿ ಕ್ರಾಂತಿಯನ್ನೇ ನಡೆಸಿದ ದೊಡ್ಡ ಮಹನೀಯ ಪುರುಷ ನಮ್ಮ ಪ್ರಭುಪಾದರು. ಅವನ ಜೀವನವೇ ಒಂದು ದೊಡ್ಡ ಪವಾಡ. ಒಮ್ಮೆ ನೆಹರು ಮತ್ತು ವಿನೋಬಾಜಿ ಇಬ್ಬರಿಗೆ ಸಂಭಾಷಣೆ. ನೆಹರು ಅವರು ಕೇಳಿದರು, ನಮ್ಮ ಪುಸ್ತಕ ಡಿಸ್ಕವರ್ ಆಫ್ ಇಂಡಿಯಾ ಓದಿದ್ದೀರಾ ಅಂತ. ಓದಿದೆ, ಚೆನ್ನಾಗಿದೆ, ಒಂದು ತಪ್ಪಿದೆ. ಏನು ತಪ್ಪು ಅಂತ ವಿನೋಬಾಜಿಯವರು ಹೇಳಿದರು, ಅದರಲ್ಲಿ ಅಕ್ಬರನ ಕಾಲದಲ್ಲಿ ತುಳಸಿದಾಸ ಇದ್ದ ಅಂತ ಬರೆದಿದೆ, ಏನು ತಪ್ಪು? ತುಳಸಿದಾಸ ಇದ್ದದ್ದು ಅಕ್ಬರನ ಕಾಲದಲ್ಲಿ, ಏನು ತಪ್ಪಿಲ್ಲ, ಹಾಗೆ ಬರೆಯಬಾರದಿತ್ತು. ಅಕ್ಬರನ ಕಾಲದಲ್ಲಿ ತುಳಸಿದಾಸ ಅಲ್ಲ, ತುಳಸಿದಾಸನ ಕಾಲದಲ್ಲಿ ಅಕ್ಬರ ಇದ್ದ ಎಂಬುದಾಗಿ ಬರೆಯಬೇಕು. ಆ ಸಂತರು, ಅವರಿಗೆ ಅಂತಹ ಮಹತ್ವ. ನಮ್ಮ ರಾಷ್ಟ್ರ ನಿರ್ಮಾಣದಲ್ಲಿ ಸಂತರ ಪಾತ್ರ ಬಹಳ ಮಹತ್ತರವಾದದ್ದು. ಅಂಥ ದೊಡ್ಡ ಸಂತರಲ್ಲಿ ಪ್ರಭುಪಾದರು, ಅವರು ವಿದೇಶದಲ್ಲಿಯೂ ಕೂಡ ಅವರನ್ನೆಲ್ಲ ಆಕರ್ಷಣೆ ಮಾಡಿ ಎಲ್ಲರನ್ನು ಕೂಡ ಕೃಷ್ಣನ ಕಡೆಗೆ ಎಳೆದು, ಆ ಮೂಲಕ ಇಡೀ ವಿಶ್ವದಲ್ಲಿಯೇ ಕೃಷ್ಣ ಭಕ್ತಿಯ ಕ್ರಾಂತಿ ಮಾಡಿರುವುದು ನಾವೆಲ್ಲ ಭಾರತೀಯರು ಹೆಮ್ಮೆ ಪಡಬೇಕಾದ ಸಂಗತಿ. ಅಂಥ ಅದ್ಭುತ ಕಾರ್ಯ ಮಾಡಿದ್ದಾರೆ ಕೃಷ್ಣನು. ಹಾಗೆ ಕೃಷ್ಣನ ವ್ಯಕ್ತಿತ್ವವೇ ಆಕರ್ಷಕ ವ್ಯಕ್ತಿತ್ವ. ಎಲ್ಲರನ್ನು, ಚಿಕ್ಕ ಮಕ್ಕಳಿರಲಿ, ಗೋಪಿಕಾ ಸ್ತ್ರೀಯರು, ಗೊಲ್ಲರು, ಋಷಿ ಮುನಿಗಳು, ಎಲ್ಲರನ್ನು ಕೂಡ ತನ್ನ ಕಡೆಗೆ ಎಳೆಯುವ ಆಕರ್ಷಣೆ ಶಕ್ತಿ ನಮ್ಮ ಕೃಷ್ಣನದ್ದು. ಆಕರ್ಷಣೆ ಶಕ್ತಿ ಭೂಮಿಗೂ ಇದೆ, ಭೂಮಿಯು ತನ್ನ ಕಡೆ ಎಲ್ಲವನ್ನು ಎಳೆಯುತ್ತದೆ, ಕೃಷ್ಣನು ಎಳೆಯುತ್ತಾನೆ. ವ್ಯತ್ಯಾಸ ಇಷ್ಟೇ, ಅದು ಜಡ, ಕೃಷ್ಣ ಚೈತನ್ಯ ಮೂರ್ತಿ. ಆ ಜಡದ ಭೂಮಿಯ ಆಕರ್ಷಣೆ ಶಕ್ತಿ ಮೇಲಕ್ಕೆ ಹೋದ ವಸ್ತುವನ್ನೆಲ್ಲ ಕೆಳಕ್ಕೆ ತಳ್ಳುವುದು. ಕಲ್ಲಾಗಲಿ, ಯಾವುದೇ ವಸ್ತು ಮೇಲಕ್ಕೆ ಹೋದರೆ ಕೆಳಕ್ಕೆ ತಳ್ಳುವ ಆಕರ್ಷಣೆ ಶಕ್ತಿ ಜಡವಾದ ಭೂಮಿಯದ್ದು. ಕೃಷ್ಣನ ಆಕರ್ಷಣೆ ಶಕ್ತಿ ಕೆಳಕ್ಕೆ ಇದ್ದವರನ್ನೆಲ್ಲ ಮೇಲಕ್ಕೆ ಎತ್ತುವ ಆಕರ್ಷಣೆ ಶಕ್ತಿ ಕೃಷ್ಣನ ಆಕರ್ಷಣೆ ಶಕ್ತಿ. ಅಂತಹ ಕೃಷ್ಣನ ಸಂದೇಶ ಒಂದು ಭಕ್ತಿಯ ಸಂದೇಶ, ಒಂದು ಸೇವೆಯ ಸಂದೇಶ. ಅಗ್ರಪೂಜೆ ಯಾರಿಗೆ ಅಂತ ಪ್ರಶ್ನೆ ಬಂತು. ಭೀಷ್ಮಾಚಾರ್ಯರು ಕೃಷ್ಣನ ಹೆಸರನ್ನು ಹೇಳಿದರು. ಕೃಷ್ಣ ಏನು ಮಾಡ್ತಾ ಇದ್ದ? ಎಲ್ಲ ರಾಜವಿಷಯಕ್ಕೆ ಬಂದ ಅತಿಥಿಗಳ ಕಾಲಿಗೆ ನೀರು ಹಾಕುವುದು, ಅವರ ಎಂಜಲಿಯಲ್ಲಿ ಎಳೆಯುವುದು, ಈ ಸೇವಾ ಕಾರ್ಯದಲ್ಲಿ ತಲ್ಲೀನ ಕೃಷ್ಣ. ಅಗ್ರಪೂಜೆಗೆ ಅವನನ್ನು ಭೀಷ್ಮಾಚಾರ್ಯ ಸೂಚಿಸಿದರು. ಎಲ್ಲಿದ್ದಾನೆ ಅಂತ ಹುಡುಕಿದರೆ ಸೇವೆಯಲ್ಲಿ ತೊಡಗಿದ್ದ. ಬಾಲ್ಯದಿಂದಲೂ ಕೃಷ್ಣ ಸೇವೆಯ ಸಂದೇಶವನ್ನೇ ಜಗತ್ತಿಗೆ, ಭಗವದ್ಗೀತೆಯಲ್ಲಿ ಒಂದು ಭಕ್ತಿಯ ಸಂದೇಶ, ಒಂದು ಸೇವೆಯ ಸಂದೇಶ ಅದನ್ನೇಳಿ, ಆ ಮೂಲಕ ಆ ಕೃಷ್ಣ ಸೇವೆ. ಅಗ್ರಪೂಜೆ ಯಾರಿಗೆ? ಚಕ್ರವರ್ತಿಗಳಿಗೆ ದೊರೆಯಲಿಲ್ಲ, ಋಷಿ ಮುನಿಗಳಿಗೆ ದೊರೆಯಲಿಲ್ಲ. ಸೇವೆ ಸಲ್ಲಿಸುವ ಕೃಷ್ಣನಿಗೆ ಮೊದಲ ಮನ್ನಣೆ. ಸಮಾಜದಲ್ಲಿ ಅಧಿಕಾರಕ್ಕೆಲ್ಲ, ಐಶ್ವರ್ಯಕ್ಕೆಲ್ಲ, ಪಾಂಡಿತ್ಯಕ್ಕೆಲ್ಲ ಮೊದಲನೇ ಸ್ಥಾನ ಸೇವೆಗೆ ಎಂಬುದನ್ನು ಕೃಷ್ಣ ತೋರಿಸಿದ. ಅಂತಹ ಕೃಷ್ಣ ನಮಗೆಲ್ಲ ಅವನು ದೊಡ್ಡ ಪೂಜ್ಯ. ನಾವೆಲ್ಲ ಭಕ್ತರಿಗೆ ಅವನ ಅತ್ಯಂತ ಪೂಜ್ಯ. ಅವನ ಭಕ್ತಿ, ಭಗವಂತನ ಭಕ್ತಿ ಸೇವಾರೂಪದ ನಮ್ಮ ಕರ್ತವ್ಯ. ಇಡೀ ನಮ್ಮ ಜೀವನ ಸೇವೆಯಾಗಿರಬೇಕು. ನಾವು ಏನೇ ಕೆಲಸ ಮಾಡಲಿ,
ಹೊಟ್ಟೆಗೆ ಪಾಡಿಗಾಗಿ ಮಾಡುವ ಕಾರ್ಯ ಇದೆಲ್ಲವೂ ಕೂಡ ಯಜ್ಞ ಸೇವಾರೂಪವಾಗಿರಬೇಕು. ಇದೊಂದು ಭಗವಂತನ ಪೂಜೆ ಎಂಬ ಭಾವನೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂಬುದಾಗಿ ಸೇವೆಯ ಸಂದೇಶ, ಭಕ್ತಿಯ ಸಂದೇಶ ಶ್ರೀಕೃಷ್ಣ ನೀಡಿದ. ಅಂಥ ಕೃಷ್ಣನ ಸಂದೇಶವನ್ನು ಜಗದ್ವ್ಯಾಪಿಯಾಗಿ ಮಾಡಿದ ನಮ್ಮ ಪ್ರಭುಪಾದರ ಸೇವೆಯನ್ನು ನಾವು ಭಾರತೀಯರು ಎಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅಂಥವರ ಪುಸ್ತಕ ಅದನ್ನು ನಮ್ಮ ಬಾಬು ಕೃಷ್ಣಮೂರ್ತಿಯವರು ಉತ್ತಮವಾದ ಸೇವೆ ಸಲ್ಲಿಸಿದ್ದಾರೆ. ಅವರ ಚರಿತ್ರೆ ನಮ್ಮ ಭಾರತೀಯ ಜನರಿಗೆಲ್ಲ ಗೊತ್ತಾಗಬೇಕು, ಸ್ಫೂರ್ತಿ ದೊರೆಯಬೇಕು. ನಮ್ಮ ಈ ಸಂಸ್ಥೆಯು ಕೂಡ ಮಧು ಪಂಡಿತರ ನೇತೃತ್ವದಲ್ಲಿ ಭಕ್ತಿ ಮತ್ತು ಸೇವೆ, ಅಕ್ಷಯ ಪಾತ್ರ ದೊಡ್ಡ ಸೇವೆ, ಲಕ್ಷಾಂತರ ಜನ ಮಕ್ಕಳಿಗೆ ಅನ್ನದಾನ ಮಾಡುವಂಥ ದೊಡ್ಡ ಸೇವೆ ಮತ್ತು ಕೃಷ್ಣನ ಭಕ್ತಿಯ ಸಂದೇಶ ನೀಡುವ ನಮ್ಮ ಮಧು ಪಂಡಿತರ ಸೇವಾ ಕಾರ್ಯವನ್ನು ಕೂಡ ಪ್ರಶಂಸಿಸಿ ನಮ್ಮ ಗೌರವವನ್ನು ಪ್ರಭುಪಾದರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ.